ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಟಿಎಸ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಬೇಸನ್ ಲಾಡುನ ಮಾಡೋಣ ಅನ್ಕೊಂಡಿದ್ದೀನಿ. ಬೇಸನ್ ಲಾಡು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. 1 ಕಪ್ ಹುರುಗಡಲೆ ಪುಡಿ, ಹುರುಗಡಲೆನ ಪುಡಿ ಮಾಡ್ಕೊಂಡು ಅದನ್ನು ಜರಡಿ ಮಾಡ್ಕೊಂಡಿರ್ಬೇಕು. ಒಂಚೂರು ತರಿ ತರಿ ಇರಬಾರ್ದು, ನೈಸ್ ಆಗಿರಬೇಕು. ಸಕ್ಕರೆ ಪೌಡರ್ನ 1 ¼ ಕಪ್ ಅಷ್ಟು ತೊಗೊಂಡಿದ್ದೀನಿ. ಸಕ್ಕರೆನೂ ಪೌಡರ್ ಮಾಡ್ಕೊಂಡು ಅದನ್ನು ಜರಡಿ ಮಾಡ್ಕೊಂಡಿರ್ಬೇಕು. 1/2 ಕಪ್ಪಷ್ಟು ತುಪ್ಪ, ತುಪ್ಪನ ಕರಗಿಸ್ಕೊಂಡು ಸ್ವಲ್ಪ ಬಿಸಿ ಮಾಡಿಟ್ಕೊಂಡಿರ್ಬೇಕು. ನಾವು ಉಂಡೆ ಕಟ್ಟಬೇಕಲ್ವಾ, ಹಾಗಾಗಿ ನಾವು ಬಿಸಿ ಮಾಡಿಟ್ಕೊಂಡಿರ್ಬೇಕು. ಇಷ್ಟು ಬೇಸನ್ ಲಾಡು ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು. ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ನಾನಿಲ್ಲಿ ಪಾತ್ರೆನ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಕಡಲೆ ಹಿಟ್ಟು, ಹುರುಗಡಲೆ ಹಿಟ್ಟು, ಸಕ್ಕರೆ ಇಷ್ಟನ್ನು ಹಾಕೊಂಡು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಈವನ್ ಆಗಿ ಮಿಕ್ಸ್ ಆಗುತ್ತೆ ಅಂತ. ಇದು ಈಗ ಈಕ್ವಲ್ ಆಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಉಂಡೆಗಳು. ಎಲ್ಲಾನು ಪೂರ್ತಿ ಈ ಥರ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಅದೆಲ್ಲ ಮಿಕ್ಸರ್ನ ಈ ಥರ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ, ಈ ಥರ ಬಂದಿದೆ. ಇದು ತುಂಬ ಬೇಗ ಆಗೋಗುತ್ತೆ, ಒಂದು 15 ನಿಮಿಷದಲ್ಲೆಲ್ಲ ಮಾಡ್ಬಿಡ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಮತ್ತು ಇದು ನೋಡಿ, ಒಂದು ತೋರಿಸ್ತೀನಿ, ಸಾಫ್ಟ್ ಆಗಿರುತ್ತೆ. ಒಂದು ದಿನ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಗಟ್ಟಿಯಾಗುತ್ತೆ ಅಷ್ಟೇ. ಇದನ್ನು ಒಂದು 10 ದಿನ ಇಟ್ಕೊಂಡು ತಿನ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.